ಹಲೋ ನಮಸ್ಕಾರ, ವೆಲ್ಕಮ್ ಟು ಟ್ಯಾಕ್ಸಿ ಸರ್ವಿಸ್ ಅಟ್ ಕೆಟಿ ಮ್ಯಾಂಗ್ಳೂರ್. ಸೊ ಇವತ್ತಿನ ಸಮಾಚಾರ ಏನಪ್ಪ ಅಂತ ಹೇಳಿದ್ರೆ, ಮಂಗಳೂರಿಂದ ಮೈಸೂರು ಕಡೆಗೆ. ಸೊ ನಾ ಬಂದ್ಬಿಟ್ಟು ಮಡಿಕೇರಿಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು, ಸೊ ಅಲ್ಲಿಂದ ನಾನ್ ಸ್ಟಾಪಿಗೆ ಹುಣಸೂರಿಂದ ಇದಕ್ಕೂ ಬಂದ್ಬಿಟ್ಟು ಕಬಿನಿ ಕಡೆ ಹೋಗ್ಲಿಕ್ಕಿದೆ. ಸೊ ಕಬಿನಿಯಿಂದ ಬಂದ್ಬಿಟ್ಟು ಮೈಸೂರು ಹಾಲ್ಟು, ಅಂದರೆ ಮೈಸೂರಲ್ಲಿ ಇದು ರ್ಯಾಡಿಸನ್ ಹೋಟೆಲಲ್ಲಿ. ಸೊ ಅಲ್ಲಿ ನಮಗೆ ಇದು ಸ್ಟೇ ಇರುವಂಥದ್ದು. ಒಂದು ಇದು ಬಂದ್ಬಿಟ್ಟು 4-5 ದಿನದ ಟ್ರಿಪ್ ಆಗಿರುತ್ತೆ, ಅಂದರೆ ಇದು ಟೆಂಪಲ್ ಟೂರ್ ಎಲ್ಲ ಏನು ಕೂಡ ಇರೋಲ್ಲ. ಸೊ ಸಾಧ್ಯ ಆದಷ್ಟು ನಿಮಗೆ ನಾನು ಇದು ಎಲ್ಲ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ಲ್ಯಾನಲ್ಲಿ ಇರೋದೇನಪ್ಪ ಅಂತೇಳಿದ್ರೆ, ಮೈಸೂರು ಪ್ಯಾಲೇಸ್ ಒಂದಿದೆ ಅಂತ ಹೇಳಿದ್ದಾರೆ. ಸೊ ಅದನ್ನೊಂದು ಕವರ್ ಅಪ್ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ನಿಮಗೆ ಅದರಲ್ಲಿ ನಾನು ಇದು ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ನಮಗೆ ಇದು ಆಫೀಸರ್ಸ್ನವ್ರು ಇರ್ತಾರೆ, ಅಂದರೆ ಮೇನ್ ಮೇನ್ ಆಫೀಸರ್ಸ್ಗಳು. ಸೊ ಅದರಿಂದ ಎಷ್ಟು ಕವರ್ ಅಪ್ ಮಾಡೋಕ್ಕಾಗುತ್ತೆ ಅದನ್ನೆಲ್ಲ ಕವರ್ ಅಪ್ ಮಾಡ್ತೀನಿ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ಮಾಡೋ ಮತ್ತೊಂದು ಹೇಳಿ ನಿಮಗೆ ನೋಟಿಫಿಕೇಶನ್ ಥರ ಸಿಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ನಾವೀಗ ಬಂದುಬಿಟ್ಟಿದ್ದೇವೆ ಮೈಸೂರಿನ ಇದು ರ್ಯಾಡಿಸನ್ ಹೋಟೆಲಲ್ಲಿ. ಇಲ್ಲಿಂದ ಬಂದುಬಿಟ್ಟು ನಮಗೆ ಸೀದಾ ಮೈಸೂರು ಪ್ಯಾಲೇಸಿಗೆ. ನಿಮಗೆ ಇದು ಮಡಿಕೇರಿ ಆಗ್ಬೋದು, ಮಂಗ್ಳೂರು ಆಗ್ಬೋದು, ಯಾವುದನ್ನು ಕೂಡ ತೋರಿಸಲಿಲ್ಲ ನಾನು ಅಲ್ಲಿಂದ ಹೊರಟಾಗ. ಸೊ ಇಲ್ಲಿಂದ ರಿಟರ್ನ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹೋಗ್ಬೇಕಾದ್ರೆ ನಿಮಗೆಲ್ಲ ತೋರಿಸ್ತಾ ಹೋಗ್ತೇನೆ ನಾನು. ಅಂದರೆ ನಾವು ಬಂದಿದ್ದು ರಾತ್ರಿ ಟೈಮಿಂದ, ಸೊ ರಾತ್ರಿ ಆಗಿರೋದ್ರಿಂದ ನಿಮಗೆ ನಾನು ಯಾವುದನ್ನು ಕೂಡ ಕವರ್ ಅಪ್ ಮಾಡೋಕ್ಕಾಗಿರಲಿಲ್ಲ. ಅದರಿಂದ ನಾನು ವಿಡಿಯೋದಲ್ಲಿ ಕೂಡ ನಿಮಗೆ ಇದರಲ್ಲಿ ಇದು ಇಂಟ್ರೋದಲ್ಲಿ ಕೂಡ ಹೇಳಲಿಲ್ಲ ಎಲ್ಲಿದ್ದೇನೆ ಅಂತೇಳಿ ಸ್ಟಾರ್ಟಿಂಗಲ್ಲಿ. ಸೊ ಇದು ಬಂದುಬಿಟ್ಟು ರ್ಯಾಡಿಸನ್ ಈ ಕಡೆ. ಸೊ ನಮಗೆ ಇಲ್ಲಿ ಹತ್ತಿರದಲ್ಲಿ ಯಾವುದಪ್ಪ ಇದೆ ಅಂತೇಳಿದರೆ, ಇದು ಝೂ ಇದೆ ಅಂತೇಳಿದರೆ, ಇದು ಮೈಸೂರದ್ದು ಝೂ. ಈ ಕಡೆಯಿಂದ ಹೋಗ್ಬಿಟ್ರೆ ನಮಗೆ ಅಲ್ಲಿ ಮುಂದೆ ಹೋಗ್ತಾ ಇದ್ದಲ್ಲ ಬೈಕ್ನವ್ರದ್ದು. ಸೊ ಈ ಕಡೆಯಿಂದ ಗಾಡಿ ರೈಟಿಗೆ ತೊಗೊಂಡ್ರೆ ನಮಗೆ ಮೈಸೂರದ್ದು ಝೂ ಹತ್ತಿರನೇ ಇದೆ. ಇಲ್ಲಿಂದ ನಮಗೆ ಮೈಸೂರು ಪ್ಯಾಲೇಸ್ ಕೂಡ ಕಾಣಿಸುತ್ತೆ. ಸೊ ಅರೌಂಡ್ ನಾವಿರುವಂಥದ್ರಿಂದ ಜಸ್ಟ್ ಇದು ಎಲ್ಲ ನಡ್ಕೊಂಡ್ರೆ ನಮಗೆ ಹತ್ತಿರ ಇದೆ, ಬೈಕ್ ಕಾರಲ್ಲಿ ಹೋದರೆ 1.5 ಕಿಲೋಮೀಟರ್ ಅಂತ ಉಳ್ಕೊಬೋದು. ಸೊ ಹೋಗ್ತಾ ಇದ್ದೀವಿ ಆ ಕಡೆ ಮೈಸೂರು ಪ್ಯಾಲೇಸ್ ಕಡೆಗೆ. ಅದಾದಮೇಲೆ ಈ ಏರಿಯಾದಲ್ಲಿ ಹೆಚ್ಚಾಗಿ ವೆಜಿಟೇಬಲ್ಸ್ ಮಾರ್ತಾ ಇರ್ತಾರೆ, ಅಂದರೆ APMC ಅವ್ರದ್ದು ಹೋಲ್ಸೇಲ್ ರೇಟ್ ಆಗಿರ್ಬೋದೇನೋ. ಈ ಕಡೆ ತುಂಬ ಎಲ್ಲ ಕಮ್ಮಿಯಲ್ಲಿ ಸಿಗ್ತದೆ. ಬೇರೆ ಕಡೆ ನೋಡಿದಾಗ APMCಯಲ್ಲಿ ಎಲ್ಲ ಔಟ್ ಸೈಡಲ್ಲಿ ಕುತ್ಕೊಂಡಿರ್ತಾರೆ. ಇದ್ದವ್ರು ಬಂದ್ಬಿಟ್ಟು ನಮಗೆ ರೋಡ್ ಪಕ್ಕದಲ್ಲಿ ಇರ್ತದಲ್ಲ, ಸೊ ನಮಗೆ ಕೂಡ ಅದು ನೋಡ್ತಾ ಹೋದ್ವಿ ನಾವು. ಸೊ ನಾನು ಅಂತೇಳಿ ಲಾಸ್ಟ್ ಟೈಮ್ ಹುಬ್ಬಳ್ಳಿ ಎಲ್ಲ ಡ್ರಾಪ್ ಮಾಡಿ ಬರಬೇಕಾದ್ರೆ ಅಲ್ಲೇ ತೊಗೊಂಡು ಬಂದಿದ್ದೆ ನಾನು. ಸೊ ಹಾಗಾಗಿ ಯಾವುದನ್ನು ಕೂಡ ಇದು ತೊಗೊಳಿಕ್ಕೆ ಹೋಗಲಿಲ್ಲ. ಸೊ ಬನ್ನಿ ಹೋಗೋಣ ಆ ಕಡೆ, ಫಸ್ಟ್ ಮೈಸೂರು ಪ್ಯಾಲೇಸ್ ಕಡೆ ನೋಡಿಕೊಂಡು ಆ ಮೈಸೂರದೊಂದು ಒಂದು ಶಾರ್ಟ್ ವಿಡಿಯೋ ಮಾಡೋಣ. ಸೊ ನೋಡ್ತಿರ್ಬೋದು ನಾವೀಗ ಮೈಸೂರು ಪ್ಯಾಲೇಸ್ ಹತ್ತತ್ರದಲ್ಲಿದ್ದೀವಿ. ಇಲ್ಲಿಂದ ಗಾಡಿ ಯೂಟರ್ನ್ ತೊಗೊಂಡ್ರೆ ಊಟಿ ಮತ್ತು ಬಂಡೀಪುರ ಕಡೆಗೆ ಈ ಕಡೆಯಿಂದ ಹೋಗುವಂಥದ್ದು. ಹಾಗೆ ಬಂದುಬಿಟ್ಟು ಮೈಸೂರ್ದು ಏರ್ಪೋರ್ಟ್ ಕೂಡ ಈ ಇದೇ ರೋಡಲ್ಲಿ ಸ್ಟ್ರೈಟಾಗಿ ಹೋದರೆ ನಮಗೆ ಇಲ್ಲಿಂದ 7 ಕಿಲೋಮೀಟರ್ ಅಂತ ತಿಳ್ಕೊಳ್ಳಿ. ಸೊ ಅದು ಕೂಡ ಹತ್ತಿರನೇ ಇದೆ. ಇದು ಸರ್ಕಲಲ್ಲಿ ನಮಗೆ ಇದು ರೈಟಿಗೆ ತೊಗೊಂಡು ಆ ಕಡೆ ಹೋದರೆ ಮೈಸೂರು ಪ್ಯಾಲೇಸ್ ಕಡೆ. ಬನ್ನಿ ಹೋಗೋಣ ಫಸ್ಟಿಗೆ ಆ ಕಡೆ ಮೈಸೂರು ಪ್ಯಾಲೇಸ್ ನೋಡಿಕೊಂಡು ಎಲ್ಲ ಶಾರ್ಟ್ ವಿಡಿಯೋ ಮಾಡೋಣ. ಎಂಟ್ರಿ ಕೊಡುವ ಮೊದಲು ಪ್ಯಾಲೇಸಿಗೆ ಎಂಟ್ರಿ ಆಗ್ತಾ ಇದ್ದೇವೆ ನಾವು ಈಗಷ್ಟೇ ಜಸ್ಟ್ ಅಲ್ಲಿಂದ ಸರ್ಕಲಿಂದ ಎಲ್ಲ ತೊಗೊಂಡು ಬಂದು. ಸೊ ಹೇಳ್ದಂಗೆ ರೈಟ್ ಕಡೆಯಿಂದ. ಸೊ ನೋಡ್ತಿರ್ಬೋದು ಮುಂದ್ಗಡೆ ಪ್ಯಾಲೇಸ್ ಇದೆ. ಸೊ ಬನ್ನಿ ಗಾಡಿ ನಿಲ್ಸೋಣ, ಎಂಟ್ರಿ ಟಿಕೆಟ್ ಮಾಡಿಸಿ. ಸೊ ನಮ್ಗೆ ಎಂಟ್ರಿ ಟಿಕೆಟ್ ಇರೋಲ್ಲ, ಯಾಕಂತೇಳಿದ್ರೆ ಮುಂದ್ಗಡೆ ಹೋಗ್ತಿರುವಂಥ ಇದು ಗೌರ್ಮೆಂಟ್ ಗಾಡಿ. ಸೊ ಅದ್ರ ಆಫೀಸರ್ ನಮ್ಮ ಗಾಡಿಯಲ್ಲಿದ್ದಾರೆ, ಅಂದರೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ. ಸೊ ಗಾಡಿ ಎಂಟ್ರಿ ಮಾಡಿಸೋಣ, ಎಂಟ್ರಿ ಮಾಡಿಸ್ಬಿಟ್ಟು ನಿಲ್ಸು ಬನ್ನಿ.
ತನಕ ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು. ಸೊ ನಾವು ಬಂದ್ಬಿಟ್ಟು ಈಗ ರಿಟರ್ನ್ ಹೋಟೆಲಲ್ಲಿ ಇದ್ದೀವಿ, ರೈಟ್ ಸೈಡ್ನಲ್ಲಿ. ಸೊ ಗಾಡಿಯಲ್ಲಿ ಪಾರ್ಕಿಂಗ್ ಆಗಿದೆ. ಇದು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕನ್ ಕೂಡ ಒತ್ತಿ. ಸೊ ನಾನು ಮಾಡೋ ಮತ್ತೊಂದು ವಿಡಿಯೋ ನಿಮಗೆ ನೋಡ್ತಿದ್ದ ಥರ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್, ಅಲ್ ಬಿ ಬ್ಯಾಕ್ ಟು ನ್ಯೂ ವಿಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್. ಬಾಯ್ ಬಾಯ್.